ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ಡೈರಿ ಮುಂಭಾಗದ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಭಾರಿ ಗಾತ್ರದ ಗುಂಡಿಗೆ ಸಿಲುಕಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆನೇಕಲ್ ಚಂದಾಪುರ ಮುಖ್ಯ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಚಲಿಸುವಾಗ ಡೈರಿ ಮುಂಭಾಗ ಗುಂಡಿಗೆ ಸಿಲುಕಿಕೊಂಡಿತ್ತು ಬಳಿಕ ಪ್ರಯಾಣಿಕರಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಲಾಯಿತು ಆದರೆ ಬಿಎಂಟಿಸಿ ಬಸ್ ಗುಂಡಿಯಲ್ಲಿ ಸಿಲುಕಿದ ಪರಿಣಾಮ ವಾಹನ ಸವಾರರಿಗೆ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ತಡೆಯನ್ನ ಉಂಟುಮಾಡಿತು ಇನ್ನು ಹಸೂರು ರಸ್ತೆ ಡಿಪೋ ಮುಂಭಾಗದಲ್ಲಿ ಇರುವ ರಸ್ತೆ ಕುಂಟೆಯಾಗಿ ಪರಿವರ್ತನೆಗೊಂಡಿದೆ ರಾಘವೇಂದ್ರ ಭವನ್ ಹೋಟೆಲ್ ಮುಂಭಾಗ ಭಾರಿ ಕಂದಕವಾಗಿದ್ದು ಅದರಲ್ಲಿ ಬಿದ್ದರೆ ಸೀದಾ ದೊಡ್ಡ ಕೆರೆ ಮುಖಾಂತರ ಯಮಲೋಕಕ್ಕೆ ಪ್ರಯಾಣ ಬೆಳೆಸಬೇಕಾಗುತ್ತೆ ಇನ್ನು ಮಾನಗಿಟ್ಟ ಅಧಿಕಾರಿಗಳು ಜನ ಸಾಯ್ತಾ ಇದ್ರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಶಾಲೆ ಕಾಲೇಜು ಹಾಗೂ ಕಾರ್ಮಿಕರು ಈ ಭಾಗದ ಶಾಸಕರಿಗೆ ಹಾಗೂ ದೊಡ್ಡ ದೊಡ್ಡ ಅಭಿವೃದ್ಧಿ ಅಧಿಕಾರರಿಗೆ ಹಾಗೂ ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಆದಷ್ಟು ಬೇಗ ಹದಗಿಟ್ಟ ರಸ್ತೆಗಳನ್ನು ಸರಿಪಡಿಸದೇ ಇದ್ರೆ ಸಾರ್ವಜನಿಕರೇ ರೊಚ್ಚಿಗೇಳುವ ಸಂದರ್ಭಗಳು ಅತಿ ಹೆಚ್ಚು ಹಾಗಾಗಿ ಆನೇಕಲ್ ಪಟ್ಟಣದಾದ್ಯಂತ ಹದಗೆಟ್ಟಿರುವ ರಸ್ತೆಗಳನ್ನ ಕೂಡಲೇ ಸರಿಪಡಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ಬನ್ನಿ ಆನೇಕಲ್ ಪಟ್ಟಣದ ಅಭಿವೃದ್ಧಿಯನ್ನ ಒಮ್ಮೆ ನೋಡ್ಕೊಂಡು ಬರೋಣ